ಅವರು ಬಲಿ ಪೂಜಾ ಮಾಡೋರಿದ್ರು. ಅಯ್ಯೋ ಪೂಜಾ ಪೂಜಾ ಅಲ್ಲ ಪೂಜಾ. ಅಯ್ಯೋ ಪೂಜಾ ಅದೇನಷ್ಟು ಸುಲಭ ಅಲ್ಲ ಸಂಗ್ಯ. ಬಲಿ ಪೂಜೆ ಮಾಡೋದು ನಾನಿದ್ದೀನಿ ಇಲ್ಲಿ. ನನ್ನ ಮತ್ತೆ ಅವ್ರು ಎತ್ಕೊಂಡು ಹೋದ್ರೆ? ಅಯ್ಯೋ ನಾನಿದ್ದೀನಲ್ಲೋ, ಇಬ್ರು ಊರಿಂದ ಓಡಿಸ್ಬಿಡ್ತೀನಿ, ನಾಳಿನ ನಾಳೆನೆ ತೀರ್ಪು ಕೊಟ್ಬಿಡ್ತೀನಿ. ಅಯ್ಯೋ ನೀನೊಂದು ಕೆಲಸ ಮಾಡು ಸಂಗ್ಯ, ಮೊದಲು ನೀನು ಮನೆಗೆ ಹೋಗು, ಆಮೇಲೆ ಇದಕ್ಕೆ ಹೋಗು ಆರಾಮಾಗಿ, ಆಮೇಲೆ ಊಟ ಮಾಡು, ಆಮೇಲೆ ಮಲ್ಕೊ, ನಾಳೆ ನೋಡೋಣ ಏನಾಗತ್ತಂತ. ಗೌಡ್ರೆ ನನಗೆ ಕಾಪಾಡ್ರಿ, ಬೆಳಗ್ಗೆ ಹೇಳ್ತೇನೆ ಸಂಗ್ಯ ಏನ್ ಮಾಡ್ಬೇಕಂತ, ತಲೆ ಕೆಡ್ಸ್ಕೋಬೇಡ ಹೋಗು. ನೀವು ನನ್ನ ಮದುವೆ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಅಯ್ಯೋ ಮದುವೆ, ಇಷ್ಟೆಲ್ಲ ತೊಂದರೆ ಆದ್ರೂ ನಿನಗೆ ಮದುವೆ ಹುಚ್ಚು ಸ್ವಲ್ಪ ಹೋಗ್ಲಿಲ್ಲ ಅಲ್ಲ? ನನ್ನ ಹೆಂಡತಿ ಇದ್ರೆ ಊರೆಲ್ಲ ಹುಡುಕ್ತಿದ್ಲು ನನ್ನನ್ನ, ನನ್ನ ಗಂಡ ಎಲ್ಲಿ, ನನ್ನ ಗಂಡ ಎಲ್ಲಿ ಅಂತ. ಇಲ್ಲಿ ಯಾರು ಕೂಡ ನನ್ನ ನೆನೆಸ್ಕೊಳ್ಳಲ್ಲ. ಅಯ್ಯೋ ಸರಿಯಾಗಿ ಹೇಳಿದೆಯಲ್ಲ, ಒಂದ್ ಸುಂದರವಾಗಿರೋ ಹುಡುಗಿ ಇದ್ದಾಳೆ, ತೋರಿಸ್ತೀನಿ ನಾನು ನಿನಗೆ. ಆ ನಡ್ರಿ ಈಗಲೇ ಹೋಗ. ಅಯ್ಯೋ ಈಗ ಈ ಮುಖ ಇಟ್ಕೊಂಡು ಹೋದ್ರೆ ಹೆದರು ಓಡೋಗ್ಬಿಡ್ತಾಳ ಹುಡುಗಿ. ಅಯ್ಯೋ ಆದ್ರೆ ನಾನು ಮನೆಗೆ ಹೋಗ್ತೀನಿ. ಹಾ ಹೋಗ್ ಮನೆಗೆ ಹೋಗು, ಹಾ ಹೋಗು ಈಗಿಂದೀಗ್ಲೇ ಮನೆಗೆ ಹೋಗಿ ಆ ಬೆಕ್ಕನ್ ನೋಡ್ತೀನಿ. ನೀನಂತ ಅನ್ಕೊಂಡು ಹಾಲಾಕಿ ಕುಡಿದು ಕುಡಿದು ದಪ್ಪ ಆಗ್ಬಿಟ್ಟಿದೆ ಅದು. ಹೋಗ್ತೀನಿ ನಾನು. ಅಯ್ಯೋ ಹೋಗ್ ಮನೆಗೆ ಹೋಗು, ಹಾ ಹೋಗ್ ಬರ್ತೀನಿ. ಏ ಸುಂದರ, ಸುಂದರ ಏನ್ರಿ? ತಿನ್ನೋಕೇನಾದ್ರೂ ಸಿಗುತ್ತಾ ಇಲ್ವಾ? ಸಿಗುತ್ತೆ, ಯಾಕಿಲ್ಲ. ಗಂಗಿ ಅಳಿಯಂದ್ರು, ಗಂಗಿ ಅತ್ತೆ ಹೊರಗ್ ಹೋಗಿದ್ದಾರೆ, ಅವ್ರ ದಾರಿನೇ ಕಾಯ್ತಾ ಇದ್ದೀನಿ. ನೀರ್ ಕೊಡು. ಏನ್ ಮಾತಾಡ್ತಿದ್ರು? ಏನು ಇಲ್ಲ. ಇವತ್ ಹೇಗ್ ಸರಿ ಮಾಡ್ತೀನಿ ಅವನ್ನ ನೋಡು. ಅಯ್ಯೋ ದೇವ್ರೇ ಸಾಕಾಯ್ತಾ? ಬನ್ನಿ 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 ಕೂತ್ಕೊಳ್ಳಿ ಬನ್ನಿ. ಹಾ ಸರ್ ಸರಿ. ಮಾವನವ್ರೆ, ನಿಮ್ ಕೆಲ್ಸ ಮುಗಿಸ್ಕೊಂಡ್ ಬಂದೆ ನೋಡ್ರಿ. ಹೌದೇನ, ಏನ್ ಮಾಡಿದ್ರಿ? ಮಾತ್ರಿಕನ್ಗೆ ಔತಣ ಕೊಟ್ ಬಂದಿದೀವಿ. ಒಳ್ಳೇದ್ ಮಾಡಿದ್ರಿ. ಎಷ್ಟು ಹಣ ಬೇಕಾದ್ರೂ ಕೊಡ್ತೀನಿ ನಾನು. ಬಾಳ್ಯ ಯಾರ ತಂಟೆಗೂ ಹೋಗ್ಬಾರ್ದು, ಹಾಗ್ ಮಾಡ್ಬೇಕು. ಈಗ ನೀವು ಕೊಟ್ರೇನು ನಾನ್ ಕೊಟ್ರೇನು ಒಂದೇ ಅಲ್ವಾ? ಒಳ್ಳೆ ಮಾಂತ್ರಿಕ ಇದ್ದಾನವನು. ನಿಮ್ ಕೆಲಸ ಆಗೇ ಆಗುತ್ತೆ ನೋಡಿ. ಅಪ್ಪ ನನ್ಗೇನೋ ಇದು ಸರಿ ಅನಿಸ್ತಾ ಇಲ್ಲ. ನೀನು ಅವ್ರ ಬೆನ್ನ ಹತ್ತಬೇಡ. ಅರೆ ಮತ್ತೆ ಹೇಗ್ ಸುಧಾರಿಸ್ತಾನ? ನಾನು ಅವನ್ನ ನೋಡ್ಕೊಂತೀನಿ. ನಾನ್ ಸೋತದೆ ಅವನ್ ಮುಂದೆ, ನೀನೇನ್ ಮಾಡ್ತೀಯ? ಅದಕ್ಕೆ ಬೇರೆಯವ್ರ ಕೈಗೆ ಅವನ್ನ ಕೊಡ್ತಾ ಇದ್ದೀರಾ? ಅವನ್ ಮೇಲೆ ತುಂಬಾ ಪ್ರೀತಿ ಇದೆಯಾ? ಹೌದು. ನಿನ್ನ ಜಾಣ ನಮಗೋಸ್ಕರ ಏನೆಲ್ಲ ಮಾಡ್ತಿದ್ದಾನೆ ನೋಡ್ತಿದ್ಯಲ್ಲ. ನೀನು ಮದ್ಯ ಬರಬೇಡ. ಅಪ್ಪನ್ನ ನೋಡು. ಅಯ್ಯೋ ಮನೆ ತಿರುಗ್ ತಂದ್ರ ಮನೇಲಿರೋರ್ ವಾಸ್ತುನು ತಿರುಗತ್ತೆ. ಏನಾಯ್ತು ತುಂಬಿದ ಮನೆ ಅಳಕ್ಕೆ? ಅತ್ತೆಮ್ಮ ನಿಮ್ಗೆ ಹೇಳ್ತೀನಿ ಕೇಳಿ, ಬಾಳು ಹೇಗ್ ಸರಿ ಹೋಗ್ತಾನೆ ಅಂತ ನೋಡಿ. ಅವನೇನ್ ಸಾಮಾನ್ಯ ಮಾಂತ್ರಿಕ ಅಲ್ಲ. ಪಾಂಡುರಂಗ ಏನ್ ಮಾಡ್ತಾನೋ ಅದನ್ನ ನೋಡ್ತಾ ಸುಮ್ನೆ ಇರೋದು. ಅಲ್ಲ ಅತ್ತೆ, ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಬಂದಿದೀವಿ, ತಿನ್ನೋಕೇನಾದ್ರೂ ಕೊಡಿ. ಬನ್ನಿ ಬಡಿಸ್ತೀನಿ. ಬಾಳುಗೇನಾದ್ರೂ ಆದ್ರೆ ನಾನ್ ನಿಮ್ಮನ್ ಸುಮ್ನೆ ಬಿಡೋದಿಲ್ಲ.
ಸರಿ ಊಟ ಮಾಡು. ನೀನು ಊಟ ಮಾಡ್ದಿಯಾ? ಸುಮ್ಮನೆ ತಿನ್ನು. ಬೇಡ, ನಂಗೆ ಹಸುವಿಲ್ಲ. ಅಯ್ಯೋ, ಹೀಗಾದ್ರೆ ಹೇಗ್ ಬಾಳು? ಅವ ಆ ತಟ್ಟೆ ಇಲ್ಲಿ ಕೊಡು. ಬಾಳು, ಜಾಸ್ತಿ ಮಾತಾಡ್ಬೇಡ, ತಗೋ. ಗಂಗು ಅಕ್ಕ, ತಿನ್ನು ಅಂತ ಇದ್ದೀನಲ್ವಾ? ಒಳ್ಳೇದಾಯ್ತು, ನನ್ನ ಹಿಂದೆ ಯಾರಾದ್ರೂ ಇದಾರೆ ನೀನ್ ನೋಡ್ಕೊಳಕ್ಕೆ. ನೀನ್ ಎಲ್ಲಿಗೆ ಹೋಗ್ತೀಯಾ? ನನಗ್ ಸಾಕಾಗಿದೆ ಬಾಳು. ನಿನಗೇನು ಆಗೋದಿಲ್ಲ. ಎರಡು ವಿಷಯ ಇದೆ ನೋಡು, ಒಂದ ಆ ಗೌಡ ಶಿಕ್ಷೆ ಕೊಡ್ತ. ಅಯ್ಯೋ ಥ್ಯಾಂಕ್ ಯು. ಅಂದ್ರೆ? ಅಯ್ಯೋ ಧನ್ಯವಾದಗಳು ಅಂತ. ಯಾರ್ಗೆ? ಅಯ್ಯೋ ನಿನಗೆ ವೈಜಂತ. ಅದಿರ್ಲೇಬೇಕಂತಿನ್ನ. ಅಯ್ಯೋ ಫಿರಂಗಿ ಜನ ಹೀಗೆ ಹೇಳ್ತಾರ, ಥ್ಯಾಂಕ್ ಯು ಅಂತ. ಹುಚ್ಚರಿದಾರ ಫಿರಂಗಿ ಜನ ಮತ್ತೆ ಆ ಪದ್ಧತಿ. ಅಯ್ಯೋ ಹುಚ್ಚರಿರ್ಬೋದು ಬಿಡ, ಆದ್ರೆ ಮುಂದೆ ನಾವು ಕೂಡ ಹೀಗೆ ಮಾತಾಡ್ಬೇಕು ನೋಡು. ಅದಕ್ಕೆ ಈಗಿಂದಾನೇ ನಾವು ಕಲಿಯಕ್ ಶುರು ಮಾಡ್ಬೇಕು. ಗೌಡ್ರೆ ವೆಲ್ಕಮ್. ಏ ಗಿಳಿ ಮರೆಯವನ, ಅದ ವೆಲ್ಕಮ್ ಅಲ್ಲೋ, ಮೇ ಐ ಕಮ್ ಹಂಗೆ? ಹಾ ಅದೇ ಕಮ್ ಕಮ್. ಅಯ್ಯಯ್ಯೋ ನಿನಗೆ ಈ ಜನ್ಮದಲ್ಲಿ ಬರೋದಿಲ್ಲ, ಬಿಟ್ಬಿಡು ನೀನು. ಅಯ್ಯಯ್ಯೋ ಸಂಗ್ಯಾ ಹೇಗಿದ್ದೀಯಾ? ನಿನ್ ಜೀವಂತ ಇರೋದ್ ನೋಡಿ ನನಗ ಆಶ್ಚರ್ಯ ಆಯ್ತು. ನಿಮ್ ಆಶೀರ್ವಾದದಿಂದ ಬಂದೆ ನೋಡ್ರಿ. ನೀನ್ ಇಲ್ಲ ಅಂತ ಇವ್ರಿಗೆ ಏನು ಮಾಡಕ್ ಆಗ್ತಾ ಇಲ್ಲ. ಯಾವಾಗ್ಲೂ ಸಂಗ್ಯಾ ಸಂಗ್ಯಾ ಅಂತಾನೆ ಇದ್ರು. ಅಯ್ಯೋ ಸಂಗ್ಯಾ, ನೀನ್ ಬರ್ದೆ ಹೋಗಿದ್ರೆ ಜೀವನ ಪೂರ್ತಿ ನಾನು ಬೆಕ್ಕಿಗೆ ಹಾಲಾಗ್ತಾ ಇದ್ದೆ ನೋಡು. ಓ ದೇವಪ್ಪ, ಏನ ಊರಲ್ಲಿ ಏನ್ ನಡೀತಾ ಇದೆ? ನೀವೆಲ್ಲಾದ್ರೂ ಕೇಳಿದ್ರೆ ನಿಮ್ಗೂ ತಿಳಿಯೋದಿಲ್ಲ ಏನ್ ಹೇಳ್ಬೇಕು ಅಂತ. ಹೇಳು ಮತ್ತೆ. ಬಾಳ್ಯನಿಗೆ ಶಿಕ್ಷೆ ಆಗೋದಿದೆ, ಅದಕ್ಕಾಗಿ ಊರಿನ ಪಂಚಾಯತಿಯಲ್ಲಿ ಜನ ಸೇರಿದ್ದಾರೆ. ಅರೆ ಇದಂತೂ ಒಳ್ಳೆ ಸುದ್ದಿನೇ ಇದೆ. ಹೌದು, ಆದ್ರೆ ಶಿಕ್ಷೆ ಅದಕ್ಕಾಗಿ? ಊರಲ್ಲಿ ಕಂಡೋಬಾಣ ಹಬ್ಬ ಇತ್ತು. ಸರಿ, ಗೌಡ ಆದೇಶ ಹೊರಡಿಸಿದ್ರು, ಯಾರು ಕುದುರೆ ಓಡಿಸ್ತಾರೋ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ. ಆ ಬಾಳ್ಯ ಕುದುರೆ ಮೇಲೆ ಕುತ್ಕೊಂಡ. ನೀನೇ ನೋಡು ಕಾಳ್ಯ, ಆ ಗೌಡನು ಈಗ ಹೇಳಿದ್ದ ಅಲ್ಲ, ನಮ್ ಕಡೆ ಬಾಳು ಇದ್ದಾನೆ ಅಂತ. ಹೌದು, ನನ್ ವಿರುದ್ಧ ನಿಲ್ಸೋಣ ಇದ್ದ ಬಾಳುನ. ಹೌದಲ್ವಾ ದೇವಪ್ಪ? ಬಾ ಬಾಳು ಬಾ. ಹೇಗಿದ್ಯಾ ಮಯಪ್ಪ? ಚಂಪಾ ಸೃಷ್ಟಿ ದಿನ ಏನಾಯ್ತಂತ ಎಲ್ರು ನೋಡಿದಾರಲ್ಲ. ನಾನೇನ್ ನೋಡಿಲ್ಲ, ಆದ್ರೂ ನಾನು ಕೇಳಿದ್ದೀನಿ. ಗೌಡ್ರ, ನೀವ್ ಆದೇಶ ಹೊರಡಿಸಿದ್ರಿ ಆ ದಿನ ಯಾರು ಕುದುರೆ ಮೇಲೆ ಕುತ್ಕೋಬಾರ್ದು ಅಂತ. ಬಾಳಿಯ ಕುದುರೆ ಮೇಲೆ ಕೂತು ಆದೇಶ ಮುರಿದಿದ್ದಾನೆ. ಅವನಿಂದ ತಪ್ಪಾಗಿದೆ. ಅದು ತಪ್ಪಲ್ಲ ಓಮಯ್ಯಪ್ಪ, ತುಂಬಾ ದೊಡ್ಡ ತಪ್ಪು. ಇದಕ್ಕೂ ಮೊದಲೇ ನೋಡಿದ್ದೀನಿ ನಾನು. ಇದಕ್ಕೆ ಮೊದಲಿನವನ? ಏ ಮಯಪ್ಪ ಏನ್ ಹೇಳ್ತಾ ಇದ್ದಾನೋ ನಿನ್ನ ಮಗ, ಇದಕ್ಕೆ ಮೊದಲಿನವನ? ಅಯ್ಯೋ ಅಂದ್ರೆ? ನಾನು ಅವ್ರ ಅಪ್ಪ ಹೇಳ್ತಿದ್ದೀನಿ, ಇವನಿಗೆ ಕಠಿಣ ಶಿಕ್ಷೆ ಕೊಡಿ, ಇನ್ನೊಮ್ಮೆ ಈಗ ಮಾಡಬಾರ್ದು. ನಮ್ ಮಾತ್ ಕೇಳೋದೇ ಇಲ್ಲ ಅಂದ್ರೆ ಏನ್ ಮಾಡೋದು? ಅಲ್ಲಿ ಚಂದುಲಾಲ್ ಶೆಟ್ಜಿ ಹತ್ರ ಕೆಲ್ಸಕ್ಕೆ ಸೇರಿಸಿದ್ರೆ ಅಲ್ಲಿಂದಾನು ಓಡ್ ಬಂದ, ನಾವಾದ್ರೂ ಏನ್ ಮಾಡ್ಬೇಕು ಹೇಳಿ? ನಾನೇನು ಮಧ್ಯ ಮಾತಾಡೋದಿಲ್ಲ. ಅಯ್ಯೋ ಮಯಪ್ಪ ನೀನ್ ಸ್ವಲ್ಪ ಪಕ್ಕದಲ್ಲಿ ಬಾ.